ಉನ್ನತರಲ್ಲಿ ಉನ್ನತನು, ಪರಿಶುದ್ಧರಲ್ಲಿ ಪರಿಶುದ್ಧನು, ನಮ್ಮನ್ನು ಅತಿ ಹೇರಳವಾಗಿ ಪ್ರೀತಿ ಮಾಡುವಂಥ ನಜರೇತುವಿನ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ, ನಿಮಗೆ ಸ್ವಾಗತ ಮಾಡುತ್ತೇನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಅನೇಕ ದೇವ ಭಕ್ತರುಗಳ ಕುರಿತಾಗಿ ನೀವು ಕೇಳುತ್ತಾ ಇದ್ದೀರಾ. ಇವತ್ತು ನಾವು ಕೇಳಲಿಕ್ಕಿರುವಂಥ ವ್ಯಕ್ತಿ ಆಕಾಶದಿಂದ ಬೆಂಕಿಯನ್ನು ತರಿಸಿದವನೋ, ಮಳೆಯನ್ನು ನಿಲ್ಲಿಸಿದವನೋ, ಮತ್ತೆ ಮಳೆಯನ್ನು ಬರುವಂತೆ ಮಾಡಿದವನೋ, ಕಾಗೆಗಳಿಂದ ಪೋಷಿಸಿದಾತನೋ, ಒಂದು ವಿಧಿಯ ಮುಖಾಂತರವಾಗಿ ಅನೇಕ ವರ್ಷಗಳು ಸ್ವಲ್ಪ ಎಣ್ಣೆ ಸ್ವಲ್ಪ ಹಿಟ್ಟಿನ ಮುಖಾಂತರವಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದವನೇ ನಾವು ಇವತ್ತು ನೋಡಲಿಕ್ಕಿರುವಂಥ ವ್ಯಕ್ತಿ. ಈತನ ಬಗ್ಗೆ ಹಳೆಯ ಒಡಂಬಡಿಕೆಯು ಹೊಸ ಒಡಂಬಡಿಕೆಯು ಅನೇಕ ಸಾರಿ ಚಿರಪರಿಚಿತವಾಗಿ ನಮಗೆ ಹೇಳಿಕೊಡುವಂಥದ್ದಾಗಿದೆ. ಯಹೋವನಿಗೆ ಇಷ್ಟನಾದಂಥ ಸೇವಕನು, ಸಾಮಾನ್ಯರಲ್ಲಿ ಸಾಮಾನ್ಯನಾಗಿರುವಂಥ ಈತನು ಒಂದು ರಾಜನ ಹೃದಯದಲ್ಲಿ ಭಯಭ್ರಾಂತಿಯನ್ನು ಹುಟ್ಟಿಸಿದವನು ಈ ವ್ಯಕ್ತಿಯಾಗಿದ್ದಾನೆ. ಇವನನ್ನು ಒಂದು ದಿನದಲ್ಲಿ ಒಂದು ಇಂತಹ ಇದೇ ಗಳಿಗೆಗೆ ನಿನ್ನನ್ನು ಕೊಲ್ಲುತ್ತೇನೆ ಎಂದು ಶಪಥ ಮಾಡಿದಂಥ ವ್ಯಕ್ತಿಯ ಜೀವಿತವು ನಾಯಿ ಸಾವಿಗೆ ಸಮಾನವಾಗುವಂಥ ರೀತಿಯಲ್ಲಿ ಇದ್ದಂಥವನು. ದೇವರು ಇವನನ್ನು ಇಷ್ಟಪಟ್ಟು ಕುದುರೆ ರಥಗಳನ್ನು, ಬೆಂಕಿಯ ರಥಗಳನ್ನು ಕಳುಹಿಸಿ ಇವನನ್ನು ತನ್ನ ಬಳಿಗೆ ದೇವರು ಕರೆಯಿಸಿಕೊಂಡಿದ್ದಾನೆಂದರೆ ಈತನ ಗುಣವು, ಈತನ ಒಂದು ಜೀವಿತವು ಎಷ್ಟು ಬಲವುಳ್ಳಂಥದ್ದು, ಎಷ್ಟು ಉತ್ತಮವಾದದ್ದು ಎಂಬುದನ್ನು ನೀವೇ ತಿಳಿದುಕೊಳ್ಳ್ರಿ. ಯಹೋವನು ನನ್ನ ದೇವರು ಎಂಬುದಾಗಿ ತಂದೆ ತಾಯಿಗಳು ಹೆಸರಿಟ್ಟ ಪ್ರಕಾರವಾಗಿಯೇ ಒಂದು ಅದ್ಭುತವಾದ ಜೀವಿತವನ್ನು ಈ ವ್ಯಕ್ತಿ ಜೀವಿಸಿದನು. ತನ್ನ ಹೆಸರಿಗೆ ತಕ್ಕಂತೆ ಜೀವಿತವನ್ನು ಜೀವಿಸಿದನು. ರೋಷವುಳ್ಳ ವ್ಯಕ್ತಿ ನಾನು ಎಂಬುದನ್ನು ಲೋಕಕ್ಕೆ ತೋರಿಸಿಕೊಟ್ಟಂಥ ವ್ಯಕ್ತಿ ಈತನಾಗಿದ್ದಾನೆ. ಇಷ್ಟು ಹೇಳಿದಂಥ ಈ ವ್ಯಕ್ತಿ ಯಾರು ಅಂತ ನಿಮಗೀಗಾಗಲೇ ಗೊತ್ತಿದೆ. ಹೌದು ಪ್ರಿಯರೇ, ಎಲಿಯನು. ಒಂದು ಒಳ್ಳೆಯ ಒಂದು ಬಲವುಳ್ಳ ವ್ಯಕ್ತಿಯನ್ನು ನಾವು ಈ ಒಂದು ಬೈಬಲಲ್ಲಿ ನೋಡುತ್ತೇವೆ. ಇಷ್ಟು ಗುಣಗಳುಳ್ಳಂಥ ಈ ವ್ಯಕ್ತಿಯನ್ನು ನಾವು ಒಂದು ವೇಳೆ ತಿಳಿಕೊಳ್ಳುವುದಾದರೆ, ಆತನಂತೆ ನಾವು ಒಂದು ದಿನದ ಜೀವಿತವನ್ನು ಜೀವಿಸಿದರೂ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಎಲಿಯನು ಇರುವ ಎಲಿಯಲ್ಲಿದ್ದಂಥ ಲಕ್ಷಣಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಆಗ ನಮಗೂ ಸಹ ಆತನಂತಿರುವುದಕ್ಕೆ, ಆತನಂತೆ ಜೀವಿಸುವುದಕ್ಕೆ ಪ್ರಯತ್ನ ಪಡಲಿಕ್ಕೆ ಸಾಧ್ಯವಾಗುತ್ತದೆ. ಯೇಸುವಿನ ಉನ್ನತವಾದ ನಾಮದಲ್ಲಿ ನನ್ನೆಲ್ಲ ಪ್ರೀತಿಯ ದೇವ ಮಕ್ಕಳೇ, ನಿಮಗೆ ಸ್ವಾಗತ. ಈ ಚಾನಲ್ ನಿಮಗೆ ಬಹಳ ಉಪಯುಕ್ತವಾಗಿದೆ ಎಂದು ನೆನೆಸುತ್ತೇನೆ. ನಿಮಗೆ ಆಶೀರ್ವಾದದಾಯಕವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ, ನಿಮ್ಮ ಬಂಧುಗಳಿಗೂ, ನಿಮ್ಮ ಸವಿಯವರಿಗೂ ಈ ಚಾನಲ್ನ ಬಗ್ಗೆ ತಿಳಿಸಿರಿ. ಅವರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂತೆ ನೀವು ಹೇಳಿರಿ. ಒಂದು ವೇಳೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಪಕ್ಕದಲ್ಲಿ ಒಂದು ಕರೆಗಂಟೆ ಇರುತ್ತದೆ, ಅದನ್ನು ಒತ್ತಿದರೆ ನೆಕ್ಸ್ಟ್ ನಾವು ವಿಡಿಯೋ ಮಾಡಿದಾಗ ನಿಮಗೆ ಅದರ ಬಗ್ಗೆ ನೋಟಿಫಿಕೇಷನ್ನು ಬರುವಂಥದ್ದಾಗಿದೆ. ತುಂಬ ಥ್ಯಾಂಕ್ ಯು. ನಿಮ್ಮೆಲ್ಲರ ಕಮೆಂಟ್ಸ್ಗೆ ನಾನು ಉತ್ತರ ಕೊಡಲಿಕ್ಕೆ ಆಗದೆ ಹೋದರೂ, ಯಾರೆಲ್ಲ ಪ್ರೈಸ್ ದ ಲಾರ್ಡ್, ಗಾಡ್ ಬ್ಲೆಸ್ ಯು ಅಂತ ಹೇಳ್ತಿದ್ರೋ ಅವರೆಲ್ಲರಿಗೂ ನಾನು ನಿಜವಾಗಿಯೂ ನಾನು ಕಮೆಂಟನ್ನು ಇಷ್ಟಪಡುತ್ತೇನೆ. ಅದರಲ್ಲಿ ನೀವು ಅರ್ಥ ಮಾಡಿಕೊಳ್ಬೋದು ಪಾಸ್ಟ್ರು ನಮ್ಮ ಒಂದು ಕಮೆಂಟನ್ನು ನೋಡಿ ಉತ್ತರಿಸಿದ್ದಾರೆ ಅಂತ. ಯಾರು ಇನ್ನೂ ಏನಾದರೂ ವಿಷಯಗಳನ್ನು ಹೇಳಿರ್ತಾರೆ ಅವರಿಗೆ ನಾವು ನೇರವಾಗಿ ಸ್ಪಂದಿಸುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗಾದರೆ ಈ ಎಲಿಯನ ಜೀವಿತದಲ್ಲಿದ್ದಂಥ 5 ದೊಡ್ಡ ಲಕ್ಷಣಗಳನ್ನು ನಾವು ತಿಳ್ಕೊಳ್ಳೋಣ. ಆ ಮುಖಾಂತರ ಅದರಂತೆ ನಾವು ಪಾಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲನೇ ಲಕ್ಷಣ ಏನಂದರೆ ದೊಡ್ಡ ಪ್ರವಾದಿಯಾಗಿದ್ದನು ಎಲಿಯನು. ಪ್ರವಾದಿ ಅಂತ ಹೇಳುವಾಗ ಮುಂದೆ ನಡೆಯುವ ಕಾರ್ಯಗಳನ್ನು, ಈಗ ನಡೆಯುವ ಕಾರ್ಯಗಳನ್ನು, ಹಿಂದೆ ನಡೆಯುವ ಕಾರ್ಯಗಳನ್ನು ಹೇಳುವಂಥವನೇ ಪ್ರವಾದಿಯಾಗಿರುತ್ತಾನೆ. ಇವನು ದೇವರನ್ನು ಚೆನ್ನಾಗಿ ತಿಳಿದವನಾಗಿದ್ದನು ಪ್ರಿಯರೆ. ದೇವರ ಮಾತನ್ನು ಅನುಸರಿಸುವವನು ಆಗಿದ್ದನು. ಪ್ರಾಣವನ್ನು ಪಣಕ್ಕೆ ಇಟ್ಟು ದೇವರಿಗಾಗಿ ಜೀವಿಸಿದಂಥ ವ್ಯಕ್ತಿ ಈತನಾಗಿದ್ದನು. ದೇವ ಸೇವಕರಾಗಿರಬೇಕಾದರೆ ಈ ಲಕ್ಷಣಗಳಿರಬೇಕಲ್ಲವೇ. ಹಾಗೆ ಇಸ್ರಾಯೇಲರಿಗೆ ಹೇಳುತ್ತಾನೆ, ತಾನು ರೋಷವುಳ್ಳವನಾಗಿ ಒಂದೇ ಮನಸ್ಸುಳ್ಳವನಾಗಿ ಭಕ್ತಿಯಿಂದ ಜೀವಿಸುವುದು ಮಾತ್ರ ಅಲ್ಲ, ಇಸ್ರಾಯೇಲ ಜನರಿಗೂ ಸಹ ಅದೇ ರೀತಿಯಾಗಿ ನೀವು ಜೀವಿಸಿರಿ ಎಂಬುದಾಗಿ ಅವರನ್ನು ಉತ್ತೇಜಿಸಿದನು. ನಾವು ಮೊದಲ ಅರಸರುಗಳ ಗ್ರಂಥದಲ್ಲಿ 18:21 ಈ ರೀತಿಯಾಗಿ ಚಾಲೆಂಜಾಗಿ ಹೇಳುತ್ತಾನೆ. ಎಲಿಯನು ಎಲ್ಲ ಜನರ ಹತ್ತಿರ ಹೋಗಿ ಅವರಿಗೆ, ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರುವಿರಿ? ಯಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ, ಬಾಳನು ದೇವರಾಗಿದ್ದರೆ
ಅವನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದನು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇಸ್ರಾಯೇಲರೆಲ್ಲರಿಗೂ ಚಾಲೆಂಜ್ ಮಾಡಿ ಹೇಳ್ತಾನೆ, ನಿಮಗೆ ಹೇಳ್ತಾ ಇದ್ದೀನಿ, ಧೈರ್ಯ ಇದ್ದರೆ, ಈತನು ದೇವರಾಗಿದ್ದರೆ ಇಲ್ಲಿರಿ, ಇಲ್ಲ ಅಂದರೆ ಅಲ್ಲಿರಿ, ನೀವು ಕಳವಳದಲ್ಲಿ ಇರಬಿರ್ರಿ, ಜೀವಸ್ವರೂಪನಾದ ದೇವರನ್ನು ಅರಿತುಕೊಳ್ಳ್ರಿ ಎಂಬುದಾಗಿ ಒಂದು ಧೈರ್ಯವಾಗಿ ಪ್ರವಾದಿಯಂತೆ ಮಾತನಾಡಿದನು. ದೇವರಿಗಾಗಿ ಅಂಥ ರೋಷವುಳ್ಳ ವ್ಯಕ್ತಿಗಳಾಗಿ ನಾವು ಬದುಕುವಂಥವರಾಗಿರಬೇಕಾ? ಎರಡನೇದಾಗಿ ನಾವು ನೋಡಿದ್ರೆ ಜೀವಿತವೆಲ್ಲ ದೇವರಿಗೆ ವಿಧೇಯತೆಯನ್ನು ತೋರಿಸಿದನು. ಜೀವಿತದಲ್ಲಿ ಆಗಾಗ ವಿಧೇಯತೆಯನ್ನು ತೋರಿಸುವುದು ಸರಿ, ಜೀವಿತವೆಲ್ಲ ದೇವರಿಗೆ ವಿಧೇಯತೆಯನ್ನು ತೋರಿಸುವುದು ಕಷ್ಟ. ಆತನಲ್ಲಿ ಈ ಲಕ್ಷಣ ಇತ್ತು. ಪ್ರತಿ ಹೆಜ್ಜೆ ದೇವರಿಗಾಗಿ ಜೀವಿಸಿದನು, ಪ್ರತಿ ಮಾತು ದೇವರಿಗೆ ಜೀವಿಸಿದನು. ರಾಜನು ಯಜಬೇಲಳ ಬಳಿಯಲ್ಲಿಯೂ, ರಾಜನ ಬಳಿಯಲ್ಲಿ, ಆಹಾವನ ಬಳಿಯಲ್ಲಿ ಹೋಗಿ ದೇವರ ಮಾತುಗಳನ್ನು ಹೇಳುವುದು ಅಷ್ಟು ಸುಲಭವಾಗಿರಲಿಲ್ಲ. ಆದರೆ ಈತನು ದೇವರು ಹೇಳಿದ ಮಾತಿಗೆ ವಿಧೇಯನಾಗಿ ತನ್ನ ಪ್ರಾಣಕ್ಕೂ ಲೆಕ್ಕ ಮಾಡದೆ ದೇವರು ತಿಳಿಸಿದ್ದನ್ನು ನೇರವಾಗಿ ಅವನಿಗೆ ಹೇಳಿದನು. ದೇವರವನ್ನು ಅರಣ್ಯಕ್ಕೆ ಓಡು ಅಂದರೆ ಓಡಿದನು, ಮರುಭೂಮಿಗೆ ಓಡು ಅಂದರೆ ಓಡಿದನು, ಬರಗಾಲದಲ್ಲಿ ವಿಧವೆಯ ಮನೆಗೆ ಹೋಗು ಅಂತ ಹೇಳಿದಾಗ ಅವನು ಚಾರಪ್ತಾ ವಿಧವೆಯ ಮನೆಗೆ ಹೋಗಿ ಅನೇಕ ವರ್ಷಗಳು ಅಲ್ಲೇ ಇದ್ದನು. ದೇವರ ಮಾತಿಗೆ ಜೀವಿತವೆಲ್ಲ ವಿಧೇಯನಾದನು. ನಾವು ಅವನ ಲಕ್ಷಣವನ್ನು ಹೊಂದಿದ್ದೇವಾ? ದೇವರ ಮಾತಿಗೆ ಜೀವಿತವೆಲ್ಲ ನಾವು ವಿಧೇಯರಾಗಿರಬೇಕು. ಮೂರನೇ ಲಕ್ಷಣವನ್ನು ನಾವು ನೋಡುವಾಗ ದೇವರು ಸಿದ್ಧಪಡಿಸಿದ್ದರಲ್ಲಿ ಜೀವಿಸಿದನು. ದೇವರು ಎಲ್ಲಿ ಇರು ಅಂದರೆ ಏನು ಕೊಟ್ಟರೆ ಅದನ್ನು ತಿನ್ನುತ್ತಾ ಅದರಲ್ಲಿ ಜೀವಿಸಿದನು, ಇದ್ದದರಲ್ಲಿ ಜೀವಿಸಿದನು. ಏನು ನಾವು ನಮಗಿರುವುದರಲ್ಲಿ ನಾವು ಸಂತೃಪ್ತರಾಗಿರಬೇಕು ಅಂತ ಹೇಳ್ತೀವಲ್ವ, ಇವನೇನು ಮಾಡ್ತಾನೆ, ದೇವರು ಕಾಪಾಡುವವನು ನಮಗೆ ಗೊತ್ತು, ನಮ್ಮನ್ನು ಪೋಷಿಸುವವನು ಗೊತ್ತು, ನಮಗೆ ಒದಗಿಸುವವನು ದೇವರು ಗೊತ್ತು. ಆದರೆ ಎಲ್ಲೋ ಒಂದೊಂದು ಕಡೆ ನಮಗೆ ಸಂಶಯ ಬರುತ್ತೆ, ದೇವರು ನನ್ನನ್ನು ಪೋಷಿಸ್ತಾನ, ದೇವರು ನನ್ನನ್ನು ನಡೆಸ್ತಾನ ಎಂಬ ಸಂಶಯಗಳು ನಮಗೆ ಬರಬಹುದು. ಆದರೆ ಇಲ್ಲಿ ಈತನ ಜೀವಿತದಲ್ಲಿ ನಾವು ನೋಡ್ತೇವೆ, ಆತನು ಉನ್ನತವಾದ ಸ್ಥಾನದಲ್ಲಿ ಉನ್ನತವಾಗಿರಲಿಕ್ಕೂ ಸಿದ್ಧ ಇದ್ದನು. ಬಡತನದಲ್ಲಿಯೂ ಅಡವಿಯಲ್ಲಿಯೂ ಒಂದು ಊರಲ್ಲಿ ಇರಲಿಕ್ಕೆ ಇಷ್ಟಪಟ್ಟವನು. ನಮಗೆ ಎರಡು ಉದಾಹರಣೆಗಳನ್ನು ನಾವು ನೋಡುವಾಗ ಕಾಗೆಗಳಿಂದ ಪೋಷಿಸಲ್ಪಟ್ಟ ಈ ಒಂದು ಎಲಿಯನು ನಮಗೆ ನೋಡುತ್ತೇವೆ. ಕೆರೆ ತಳ್ಳದಲ್ಲಿ ಅವನಿರುವಾಗ ಕಾಗೆಗಳು ಅವನಿಗೆ ಆಹಾರವನ್ನು ತಂದುಕೊಟ್ಟದ್ದನ್ನು ನಾವು ಸ್ಮರಿಸಬಹುದಾಗಿದೆ. ಅದರಂತೆ ಅವನು ವಿಧವೆಯ ಮನೆಗೆ ಹೋಗುವಂಥ ದೇವರು ಹೇಳಿದಾಗ ಆತನು ವಿಧವೆಯ ಮನೆಯಲ್ಲಿ ಹೋಗಿ ಇದ್ದದರಲ್ಲಿ ಸ್ವಲ್ಪದರಲ್ಲಿ ರೊಟ್ಟಿಯನ್ನು ತಿನ್ನುತ್ತಾ ಅನೇಕ ವರ್ಷಗಳಲ್ಲಿ ಇದ್ದದ್ದನ್ನು ನಾವು ಸ್ಮರಿಸುತ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಈತನಲ್ಲಿದ್ದಂಥ ಲಕ್ಷಣ ಏನಂದರೆ ದೇವರು ಏನು ಸಿದ್ಧಪಡಿಸಿರುತ್ತಾನೋ, ಎಲ್ಲಿ ಸಿದ್ಧಪಡಿಸಿರುತ್ತಾನೋ ಅಲ್ಲಿ ಜೀವಿಸಿದನು. ಈ ಒಂದು ಎಲಿಯನಲ್ಲಿದ್ದಂಥ ನಾಲ್ಕನೆಯ ಒಂದು ದೊಡ್ಡ ಗುಣ ಏನಂದರೆ, ಲಕ್ಷಣ ಏನಂದರೆ, ದೊಡ್ಡ ಪ್ರಾರ್ಥನಾ ವ್ಯಕ್ತಿಯಾಗಿದ್ದನು, ಪ್ರಾರ್ಥನಾ ವೀರನಾಗಿದ್ದನು. ಏನೇ ಸಮಸ್ಯೆ ಬಂದರೂ, ಏನೇ ಕಷ್ಟ ಬಂದರೂ, ಎಲಿಯನಲ್ಲಿದ್ದಂಥ ಒಂದು ದೊಡ್ಡ ಲಕ್ಷಣ ದೇವರ ಹತ್ರ ಹೇಳೋದು, ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದು. ಒಂದು ಮಾದರಿಯ ಜೀವಿತವನ್ನು, ಪ್ರಾರ್ಥನೆಯ ಮಾದರಿಯನ್ನು ನಾವು ಎಲಿಯನಲ್ಲಿ ನೋಡಬಹುದು. ಪ್ರತಿ ಸಣ್ಣ ದೊಡ್ಡ ವಿಷಯದಲ್ಲಿ ಈತನು ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದನೋ, ದೇವರಿಗೆ ಹೇಳ್ತಾ ಇದ್ದನೋ. ಅದರಿಂದಲೇ ಯಾಕೋಬನ ಪತ್ರಿಕೆಯಲ್ಲಿ 5:17 ಈ ರೀತಿಯಾಗಿ ಯಾಕೋಬನು ಹೇಳುತ್ತಾನೆ, ಎಲಿಯನು ನಮ್ಮಂಥ ಸ್ವಭಾವದುಳ್ಳವನಾಗಿದ್ದನು, ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗೆರೆಯಿತು, ಭೂಮಿಯು ಬೆಳೆಯಿತು. ನೋಡಿದ್ರಲ್ಲ ಪ್ರಿಯರೇ, ನಾವಲ್ಲಿ ನೋಡುತ್ತೇವೆ ದೊಡ್ಡ ಪ್ರಾರ್ಥನಾ ಪರನಾಗಿದ್ದನು. ಪ್ರತಿಯೊಂದು ವಿಷಯದಲ್ಲಿ ದೇವರ ಮೇಲೆ ಅಶಕ್ತವಾದಂಥ ಒಂದು ಭರವಸೆಯಿಂದ ಆತನು ಮಾಡಿದನು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಅದರಂತೆ ನಾವು ನೋಡುತ್ತೇವೆ 5ನೆಯ ಲಕ್ಷಣವನ್ನು ನಾವು ನೋಡುವಾಗ ದೇವರ ಅದ್ಭುತ ಕಾರ್ಯವನ್ನು ತನ್ನ ಜೀವಿತದಲ್ಲಿ ತೋರಿಸಿದನು. ಜನರಿಗೆ ತೋರಿಸುವುದಕ್ಕೆ ಒಂದು ವ್ಯಕ್ತಿ ಬೇಕಲ್ವಾ, ಒಂದು ಆಯುಧ ಬೇಕಲ್ವಾ, ಆ ಆಯುಧ ತಾನೇ ಎಂಬುದನ್ನು ತೋರಿಸಿಕೊಟ್ಟನು. ಎಲಿಯನ ಜೀವಿತದಲ್ಲಿ ನಡೆದಂಥ ಅದ್ಭುತಗಳು ನಿಜವಾಗಿಯೂ ವರ್ಣಿಸಲು ಅಶಕ್ತವಾಗಿರುವಂಥವುಗಳು. ಅದ್ಭುತವಾದ ಕಾರ್ಯಗಳನ್ನು ಎಲಿಯ ಪ್ರವಾದಿಯು ಮಾಡಿರುವುದನ್ನು ನಾವು ನೋಡುತ್ತೇವೆ. ಮೊದಲನೇದಾಗಿ ನಾವು ನೋಡುವಾಗ ಆಕಾಶದಿಂದ ಬೆಂಕಿಯನ್ನು ಇಡಿಸಿದವನು ಈ ಒಂದು ಎಲಿಯನಾಗಿದ್ದನು. ಯಾರು ಅಲ್ಲಿಯವರೆಗೂ ಆಕಾಶದಿಂದ ಬೆಂಕಿಯನ್ನು ಅಂದರೆ ಒಂದು ಚಾಲೆಂಜ್ ಮಾಡಿ, ಪ್ರವಾದಿಗಳಿಗೆ ಚಾಲೆಂಜ್ ಮಾಡಿ, ನಾನು ಆಕಾಶದಿಂದ ನನ್ನ ದೇವರು ಸತ್ಯ ದೇವರಾಗಿದ್ದರೆ ನನಗೋಸ್ಕರವಾಗಿ ನನ್ನ ದೇವರು ಬೆಂಕಿಯನ್ನು ಆಕಾಶದಿಂದ ತರುತ್ತಾನೆ ಅಂತ ಹೇಳಿ ಅನೇಕರ ಮುಂದೆ, ಪ್ರವಾದಿಗಳ ಮುಂದೆ ದೇವರಿಗಾಗಿ ನಿಂತ ಲಕ್ಷಣವನ್ನು ನಾವು ಎಲಿಯನಲ್ಲಿ ನೋಡುತ್ತೇವೆ. ಪ್ರೇರೆ ಅಷ್ಟು ಮಾತ್ರವಲ್ಲ,
ದೇವರು ಚಾರಪ್ತ ಊರಿಗೆ ಹೋಗು ಅಂತ ಹೇಳಿದಾಗ ಸ್ವಲ್ಪ ಎಣ್ಣೆ ಸ್ವಲ್ಪ ಹಿಟ್ಟನ್ನು ಅನೇಕ ವರ್ಷಗಳ ಕಾಲದವರೆಗೂ ಒಂದು ವಿಧವೆಯ ಅವರ ಜೀವಿತವನ್ನು ಪೋಷಿಸಿ ಈತನು ಸಹ ಅಲ್ಲಿ ಬದುಕಿದ್ದನ್ನು ನಾವು ನೋಡುತ್ತೇವೆ. ಅದು ಮಾತ್ರವಲ್ಲದೆ 3.5 ವರ್ಷಗಳ ಕಾಲ, ಈಗ ನಾವು ವಾಕ್ಯದಲ್ಲಿ ಓದಿದ್ದ ಹಾಗೆ 3.5 ವರ್ಷಗಳ ಕಾಲ ರಾಜನಿಗೆ ವಿರೋಧವಾಗಿ ಹೇಳುತ್ತಾನೆ ಮಳೆಯು ಬೀಳುವುದಿಲ್ಲ ಎಂಬುದಾಗಿ. ಅದರಂತೆ ಮಳೆ ಬೀಳಲಿಲ್ಲ. ಮತ್ತೆ ಮಳೆಯನ್ನು ತರಿಸುವಾಗಲೂ ಸಹ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿದನೋ ತನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಲೋಕಕ್ಕೆ ದೇವರ ನಾಮ ಮಹಿಮೆಗಾಗಿ ತೋರಿಸಿಕೊಟ್ಟನು. ಅದರಂತೆ ಈತನಲ್ಲಿ ಅನೇಕಗಳು ನಂಬಿಕೆಯನ್ನು, ದೃಢವಾದ ನಂಬಿಕೆಯನ್ನು ನಾವು ನೋಡುತ್ತೇವೆ. ಅಚಲವಾದ ನಂಬಿಕೆ ಈ ದೇವರ ಮೇಲೆ ಇತ್ತು. ಆಗಾಗ ಕೆಲವು ಸಾರಿ ಕೆಲವು ಸಂಶಯಗಳು, ಕೆಲವು ಒಂದು ರೀತಿಯಾಗಿ ಆ ಬಲಹೀನತೆಗಳು ಕಾಣಿಸಿಕೊಂಡಾಗಲೂ ಮತ್ತೆ ಬಲ ಹೊಂದಿದವನಾಗಿ ದೇವರ ಮಾತಿನ ಪ್ರಕಾರವಾಗಿ ಆತನು ಜೀವಿಸಿದನು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾವು ನೋಡುತ್ತೇವೆ ಎಲಿಯನ ಜೀವಿತದ ಪ್ರತಿ ಒಂದು ಭಾಗದಲ್ಲಿಯೂ ದೇವರು ಒಂದು ಅದ್ಭುತವಾಗಿ ಅವನನ್ನು ಉಪಯೋಗಿಸಿರುವುದನ್ನು ನಾವು ನೋಡುತ್ತೇವೆ. ಯಾವುದೇ ಸಂದರ್ಭದಲ್ಲಿ ದೇವರ ಸ್ಥಳದಿಂದ, ದೇವರ ಮಹಿಮೆಯಿಂದ, ದೇವರ ಸಾಕ್ಷಿಯಿಂದ ಹಿಂದೆಜ್ಜೆಯನ್ನು ಹಾಕಲೇ ಇಲ್ಲ. ಹಿಂದಕ್ಕೆ ಹೆಜ್ಜೆಯನ್ನು ಹಾಕದೆ ದೇವರಿಗಾಗಿ ನಿಂತವನು ಈ ಎಲಿಯನಾಗಿದ್ದಾನೆ. ಇಂತಹ ದೇವಭಕ್ತರುಗಳು ಇರುವುದಾದರೆ ಖಂಡಿತವಾಗಿಯೂ ದೇವರ ನಾಮ ಮಹತ್ವ ಅತ್ಯಧಿಕವಾಗುತ್ತದೆ. ದೇವರ ಶಕ್ತಿಯು ಲೋಕಕ್ಕೆ ತೋರಿಸಿಕೊಡುತ್ತದೆ. ತಾನು ಮಾತ್ರವು ದೇವರನ್ನು ಸೇವಿಸುವುದು ಮಾತ್ರವಲ್ಲ, ದೇವರಿಗಾಗಿ ತನಗಿಂತ ತನ್ನ ನಂತರವೂ ಸಹ ಒಬ್ಬ ದೇವಭಕ್ತನನ್ನು ಸಿದ್ಧಪಡಿಸಿ ಓದನು. ಆತನೇ ಎಲೀಷನ. ಎಲೀಷನನ್ನು ಸೇವೆಗೆ ಸಿದ್ಧಪಡಿಸಿ ಆತನ ರಥ, ಅಂದರೆ ಕುದುರೆಗಳ ರಥ, ಬೆಂಕಿ ರಥಗಳಿಂದ ದೇವರು ಅವನನ್ನು ಯಾರಿಗೂ ಸಿಕ್ಕದ ಒಂದು ಭಾಗ್ಯದ ರೀತಿಯಲ್ಲಿ ದೇವರು ಆತನನ್ನು ಕರೆದುಕೊಂಡನು. ಎಂತಹ ಮಹಾ ಸೌಭಾಗ್ಯವಲ್ಲವೇ ಪ್ರೀತಿಯ ದೇವರ ಮಕ್ಕಳೇ, ಈ ರೀತಿಯಾದಂಥ ಜೀವಿತವನ್ನು ಜೀವಿಸುವುದು ಎಷ್ಟು ಸೌಭಾಗ್ಯ. ಯಾರಿಗೂ ಸಿಗದ ಹಾಗೆ ಈ ವ್ಯಕ್ತಿ ದೇವರೊಟ್ಟಿಗೆ ಹೋಗುವಂಥದ್ದನ್ನು ಹೇಳ್ತಾನೆ. ಅವನು ಹೇಳ್ತಾ ಇದನು, ನಾನು ಮಹಾರೋಷವುಳ್ಳಂಥ ದೇವರು ಭಕ್ತನು ಅಂತೇಳಿ ಅದೇ ರೀತಿಯಲ್ಲಿ ಮಹಾರೋಷವುಳ್ಳವನಾಗಿ ತನ್ನ ಜೀವಿತವೆಲ್ಲ ದೇವರಿಗಾಗಿ ಜೀವಿಸುವಂಥವನಾಗಿದ್ದಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇನ್ನೂ ಅನೇಕ ಗುಣಗಳನ್ನು ನಾವು ನೋಡುತ್ತೇವೆ. ಆದರೆ ಈ ಎಲಿಯನಲ್ಲಿದ್ದಂಥ, ಎಲಿಯ ಪ್ರವಾದಿಯಲ್ಲಿದ್ದಂಥ ಈ 5 ದೊಡ್ಡ ಲಕ್ಷಣಗಳು ನಿಜವಾಗಿಯೂ ನಮ್ಮ ಜೀವಿತವನ್ನು ಬದಲಾಯಿಸುತ್ತದೆ. ಮೊದಲನೆಯದಾಗಿ ಆ ದೊಡ್ಡ ಪ್ರವಾದಿಯಾಗಿದ್ದನೋ, ಎರಡನೆಯದಾಗಿ ಜೀವಿತವೆಲ್ಲ ದೇವರಿಗೆ ವಿಧೇಯುಳ್ಳವನಾಗಿದ್ದನೋ, ಮೂರನೆಯದಾಗಿ ದೇವರು ಸಿದ್ಧಪಡಿಸಿದ್ದರಲ್ಲಿ ತೃಪ್ತಿಯಿಂದ ಜೀವಿಸಿದನೋ, ನಾಲ್ಕನೆಯದು ದೊಡ್ಡ ಪ್ರಾರ್ಥನಾ ಭಕ್ತನಾಗಿದ್ದನೋ, ಪ್ರಾರ್ಥನಾ ವೀರನಾಗಿದ್ದನೋ, 5ನೇದಾಗಿ ದೇವರ ಅದ್ಭುತ ಕಾರ್ಯಗಳನ್ನು ಲೋಕಕ್ಕೆ ತೋರಿಸಿದನು. ಹಾಗಾದರೆ ಪ್ರೀತಿಯ ದೇವರ ಮಕ್ಕಳೇ, ಎಲಿಯನ ಕುರಿತಾಗಿ ಕೇಳಿರುವಂಥ ನಾವು ಎಲಿಯನ ಜೀವಿತವಂತೆ ಜೀವಿಸುವುದಕ್ಕೆ ಸಿದ್ಧರಾಗಿದ್ದೀರಾ? ದೇವರು ತಾನೇ ನಿಮ್ಮೆಲ್ಲರಿಗೂ ಆ ರೀತಿಯಾದಂಥ ಕೃಪೆ ತೋರಿಸಲಿ. ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಯೇಸುವೆ, ನಿನ್ನ ಉನ್ನತವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ ಕರ್ತನೇ. ಬೈಬಲ್ನಲ್ಲಿ ಹಳೆಯ ಒಡಂಬಡಿಕೆ, ಹೊಸ ಒಡಂಬಡಿಕೆ ಎಲ್ಲ ಕಡೆಗಳಲ್ಲಿ ಈ ಒಂದು ಕರ್ತನೇ ರೋಷವುಳ್ಳಂಥ, ಭಯರಹಿತನಾದಂಥ, ನಂಬಿಕೆಯುಳ್ಳ, ವಿಧೇಯತೆಯುಳ್ಳ ದೊಡ್ಡ ಪ್ರವಾದಿಯನ್ನು ನಾವು ನೋಡುತ್ತೇವೆ. ಜೀವಿತವೆಲ್ಲ ನೀನು ಹೇಗೆ ನಡೆಸಿದೆಯೋ ಅದೇ ರೀತಿಯಾಗಿ ನಡೆಯಲಿಕ್ಕೆ ಸಿದ್ಧನಿದ್ದೇನು. ಎಲ್ಲಿ ಹೋಗು ಅಂದರೆ ಎಲ್ಲಿ ಹೋಗಲಿಕ್ಕೂ, ಹೇಗೆ ಜೀವಿಸು ಅಂದರೆ ಆ ರೀತಿಯಾಗಿ ಜೀವಿಸಲಿಕ್ಕೂ, ಮತ್ತು ನಿನ್ನ ಪರಲೋಕದ ಅದ್ಭುತಗಳನ್ನು ಲೋಕಕ್ಕೆ ತೋರಿಸಲಿಕ್ಕೆ ಆಯ್ಕೆ ಮಾಡಿಕೊಂಡ ನಿನ್ನ ಭಕ್ತನು. ನಮಗೆಲ್ಲರಿಗೂ ಒಂದು ದೊಡ್ಡ ಪ್ರಾರ್ಥನಾ ಮಾದರಿಯನ್ನು ದೇವರೇ ಆತನು ತೋರಿಸುತ್ತಾನೆ. ಯೇಸುವೆ, ನೀವು ಸಹ ಪ್ರಾರ್ಥನಾ ವೀರರಾಗಿದ್ದರೆ, ಎಲಿಯನು ಸಹ ಪ್ರಾರ್ಥನಾ ವೀರನಾಗಿದ್ದನು. ನಿಮ್ಮೆಲ್ಲರ ಪ್ರಾರ್ಥನಾ ದೇವರೇ ಆ ಒಂದು ಮಾದರಿಯನ್ನು ನೋಡುವ ನಾವು ಸಹ ನಮ್ಮ ಹೆಜ್ಜೆ ಎಂದು ಹಿಂದಕ್ಕೆ ಹಾಗದೆ ಬಲವುಳ್ಳ ಹೆಜ್ಜೆಯನ್ನು ಮುಂದಕ್ಕೆ ಹಾಕಿ ನಿನ್ನ ಕರದಲ್ಲಿ ದೇವರೇ ನಾವು ಉಪಯೋಗಿಸಲ್ಪಡುವಂತೆ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರು, ಮತ್ತು ಇಲ್ಲಿಯವರೆಗೂ ಅನೇಕರು ಈ ವಿಡಿಯೋ ನೋಡಿರುವುದಿಲ್ಲ, ಯಾರೆಲ್ಲ ಈ ವಿಡಿಯೋನ ಇಲ್ಲಿಯವರೆಗೂ ನೋಡಿದ್ದಾರೋ ಇವರ ಮೇಲೆ ನಿನ್ನ ಪರಲೋಕದ ಶಕ್ತಿಯು ಸುರಿಸಲ್ಪಡಲಿ. ಎಲಿಯ ಪ್ರವಾದಿಯಂಥ ಬಲವುಳ್ಳ, ಧೈರ್ಯವುಳ್ಳ, ನಂಬಿಗಸ್ತಿಕೆಯ, ವಿಧೇಯತೆಯುಳ್ಳ, ಪ್ರಾರ್ಥನಾ ಪೂರ್ವಕವಾದಂಥ ಅದ್ಭುತವಾದ ಜೀವಿತವನ್ನು ನಾವು ಜೀವಿಸುವುದಕ್ಕೆ ನಿನ್ನ ಪರಲೋಕದ ಆಶೀರ್ವಾದಗಳು, ಪವಿತ್ರಾತ್ಮನ ಅಭಿಷೇಕವು ನಮ್ಮೆಲ್ಲರ ಮೇಲೆ ಸುರಿಸಿಕೊಡಬೇಕೆಂಬುದಾಗಿ ನಮ್ಮ ರಕ್ಷಕನು, ಒಡೆಯನು, ಕ್ರಿಸ್ತನು ಆದಂಥ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ,
ಆಮೇನ್ ಆಮೇನ್. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನೋಡಿದ್ರಲ್ವಾ ಎಲಿಯನಂತ ಆ ಗುಣಗಳನ್ನು ಕೇಳಿದ ನಾವು ಆ ಗುಣಗಳಂತೆ ನಡೆಯುವುದಕ್ಕೆ ನಾವು ಪ್ರಯತ್ನಿಸೋಣ, ದೇವರಿಗೆ ಮಹಿಮೆ ತರುವಂಥವರಾಗಿರೋಣ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.